ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪದಲ್ಲಿರುವ ನಿಸರ್ಗ ಬಡಾವಣೆಯ ಆವರಣದಲ್ಲಿ ಪುರಂದರ ಮಂಟಪದ ಆವರಣದಲ್ಲಿ ಜೀವಿತ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಮತ್ತು ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಸಡಗರ ಸಂಭ್ರಮದಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಬಡ ಕುಟುಂಬದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ, ಜೊತೆಗೆ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಕೋಲಾಟ, ನೃತ್ಯ, ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಗುಂದ್ರಿ, ಶಿಕ್ಷಣ ತಜ್ಞೆ ಅರುಣ ಪ್ರಸಾದ್, ಚಿತ್ರನಟಿ ನವನೀತಾ, ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್, ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶೇಖರ್, ಮಾತೃವಾತ್ಸಲ್ಯ ಫೌಂಡೇಶನ್ ಅಧ್ಯಕ್ಷರಾದ ರಾಜಲಕ್ಷ್ಮಿ, ಹೋರಾಟಗಾರರಾದ ನಾಗಲೇಖ ಮತ್ತು ಗಣ್ಯರು ಭಾಗವಹಿಸಿದ್ದರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿದಾಗ ಅಲ್ಲಿ ಎಣ್ಣೆ ಅಥವಾ ತುಪ್ಪ ಅದು ಶ್ರದ್ಧೆಯ ಸಂಕೇತ, ದೀಪ ನಮ್ಮ ಭಕ್ತಿಯ ಸಂಕೇತ. ಆದರೆ ಇಷ್ಟೊಂದು ಬೆಳಕಿದ್ದಾಗ ಕಾರ್ಯಕ್ರಮದಲ್ಲಿ ನಾವು ದೀಪ ಯಾಕೆ ಹಚ್ತೀವಿ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಲ್ಲ, ಅದು ಆ ಎಣ್ಣೆ ಅಹಂಕಾರದ ಸಂಕೇತ, ಬತ್ತಿ ಅಜ್ಞಾನದ ಸಂಕೇತ. ನಮ್ಮಲ್ಲಿರೋ ಅಹಂಕಾರವನ್ನು ಇಂಗಿಸಿ ಬತ್ತಿಯನ್ನು ಉರಿಸಿ ಸುಜ್ಞಾನದ ಬೆಳಕನ್ನು ಸುತ್ತಲೂ ಹಬ್ಬಿಸೋದೇ ಆ ಮಹಿಳೆಯರ ಕಾರ್ಯಕ್ರಮ. ಹಾಗಾಗಿ ನಾವು ಉದ್ಘಾಟನೆಯನ್ನು ದೀಪದ ಜ್ಯೋತಿ ಬೆಳಗಿಸಿ ಮಾಡಿದ್ದೀವಿ. ಇಂಥ ಸುಸಮಯದಲ್ಲಿ ಮಹಿಳೆ ಅಂತಂದರೆ ಏನು ಅಂತ ನಾವು ಯೋಚಿಸಿದರೆ ಸ್ತ್ರೀ ಅಂತ ಕರಿತೀವಿ. ಸ್ತ್ರೀ ಅಂದರೆ ಸಾಕೆ ಅಂತ ನಮ್ಮ ಶಿವರುದ್ರಪ್ಪ ಅವ್ರು ಕೇಳ್ತಾರೆ. ಆ ಸ್ತ್ರೀಯಲ್ಲಿ ಮೂರು ಅಕ್ಷರಗಳಿದೆ, ಸ ತ ರಿ. ಸ ಅಂದರೆ ಸಹಾನುಭೂತಿ, ಸಹಕಾರ, ಸಹಬಾಳ್ವೆ, ಆಮೇಲೆ ಸವಿಯಾದ ಮಾತುಗಳು. ಇದು ಮಾತೆಯ ಒಂದು ಪ್ರಮುಖ. ತನ್ನಿಂದ ತಾಳ್ಮೆ, ತ್ಯಾಗ ಆ ತಾಯಿಯ ಅತ್ಯಂತ ಪ್ರಮುಖವಾದಂಥ ಗುಣಗಳು. ಇನ್ನು ರೀನಿಂದ ನಮ್ಮ ರೀತಿ ರಿವಾಜವನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಮಹಿಳೆಯರು. ಗಂಡಸರು ಮಾಡುವಂಥ ಎಲ್ಲ ಕೆಲಸವನ್ನು ನಾವು ಮಾಡ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ, ಆರ್ಮಿಯಲ್ಲಿದ್ದಾರೆ, ನೇವಿಯಲ್ಲಿದ್ದಾರೆ, ಏರ್ಫೋರ್ಸಲ್ಲಿದ್ದಾರೆ. ಈ ಸಲ ಇದನ್ನು ಕೂಡ ಮಹಿಳೆಯರೇ ಮಾಡಿದರು. ಆದರೆ ನಾವು ಮಹಿಳೆಯರು ಮಾಡುವ ಒಂದು ಕೆಲಸ ಗಂಡಸರಿಂದ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ಯಾವುದು ಅಂತಂದರೆ 9 ತಿಂಗಳು ಹೊತ್ತು ಹೆತ್ತು ಹಾಲು ಕುಡಿಸಿ ಅಮೃತದಂಥ ಆ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟು ಉತ್ತಮ ಪ್ರಜೆಯನ್ನು ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಮಾತೃವಾತ್ಸಲ್ಯದ ಮಾತೆಯರಿಗೆ ಮಾತ್ರ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಈ ಬಗ್ಗೆ ನಾವು 1300 ಕರೋನಾ ಕೇಸಸ್ನ ನಾವು ಶಿಫ್ಟ್ ಮಾಡಿಸಿದ್ದೀವಿ. ಮತ್ತೆ ಆಸ್ ಎ ಟೀಮ್ ವರ್ಕ್ ಆಗಿ ನಾವು ಇಲ್ಲಿವರೆಗೂ 40,000 ಗಂಟಲು ದ್ರವ ಮಾದರಿಗಳನ್ನ ಸಂಗ್ರಹಿಸಿಬಿಟ್ಟು ಪರೀಕ್ಷೆ ಕಳಿಸಿದ್ದೀವಿ. ಮತ್ತೆ ಆಲ್ಮೋಸ್ಟ್ 9,500 ಮೈಗ್ರೆಂಟ್ಸ್ ಅಂದ್ರೆ ಅಂತರಾಜ್ಯ ಇಲ್ಲಿ ಬಂದು ಜಿಗಣಿ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ವಲಸೆ ಕಾರ್ಮಿಕರೇ ಜಾಸ್ತಿ ಇದ್ರು. ಕೋವಿಡ್ ಲಾಕ್ಡೌನ್ ರಿಲ್ಯಾಕ್ಸ್ ಆದ್ಮೇಲೆ ಅಂತರಾಜ್ಯದಿಂದ ಬಂದಿರುವಂತ ವಲಸಿಗರನ್ನ ಅವ್ರ ರಾಜ್ಯಕ್ಕೆ ಮರಳಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಬಂದಾಗ ಆಲ್ಮೋಸ್ಟ್ 9,500 ಜನನ ಮೆಡಿಕಲ್ ಚೆಕಪ್ ಮಾಡಿಬಿಟ್ಟು ಎಲ್ಲ ಟೀಮು ಎಲ್ಲ ಸಿಬ್ಬಂದಿ ಕೂಡ ಕೆಲಸ ಮಾಡಿಬಿಟ್ಟು ಅವ್ರನ್ನ ಯಾವುದೇ ಎಲ್ಲೂ ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಹೋದವರು ಅಲ್ಲಿ ಹೋಗಿ ಯಾರಿಗೂ ಮತ್ತೆ ಕೋವಿಡ್ ಬಂದಿಲ್ಲ. ಒಂದು ಅರ್ಧ ಇಲ್ಲ ಗೊತ್ತಾ ಇತ್ತು ಅವ್ರು ಹೇಳಿದ್ದು ನಿಜ. ರಾತ್ರಿ 10 ಗಂಟೆ ಯಾವ ಸಮಯದಲ್ಲಿ ನಾಲ್ಕು ಕೂಡ ನಮ್ಮ ಜೊತೆ ಅವ್ರು ಇಂಥ ಜನ ಕೆಲಸ ನಮಗಿಂತ ಮೊದಲೇ ಬಂದು ಅವರು ಜಾಗದಲ್ಲಿ ಇದ್ದು ಕೂಡ ಮೆಸೇಜ್ ಮಾಡ್ತಾ ಇದ್ದರು. ಪೇಷಂಟ್ ಕಂಡೀಷನ್ ಮಾಡಿದ್ದೆ ಹಲವಾರು ನೋಡೋವರೆ ನಮ್ಮ ನಮ್ಮ ಇಲಾಖೆ ಸಿಬ್ಬಂದಿ ಒಳ್ಳೆಯ ಅಥ್ಲೀಟ್ಗಳು. ಲಾಸ್ಟ್ ಟೈಮ್ ನಮ್ಮ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸಲ್ಲಿ ಬೆಸ್ಟ್ ವುಮನ್ ಚಾಂಪಿಯನ್ ಆಗಿ ಅವರು ನಮ್ಮ ಎಸ್ ಪಿ ಸಾಹೇಬ್ ಕೂಡ ಅವರೆಲ್ಲ ಅಭಿನಂದನೆ ಸಲ್ಲಿಸಿದ್ದರು. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರತಿ ದಿವಸ ನಾವು ಹೆಣ್ಣನ್ನು ಎಲ್ಲಿ ನಾವು ಪೂಜೆ ಮಾಡ್ತೀವಿ
ಎಲ್ಲಿ ಗೌರವಿಸುತ್ತೀರಿ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಪ್ರತಿಯೊಂದು ನೀವು ಯಾವುದೇ ನದಿ ತಿರುಕೊಳ್ಳಿ ಒಂದು ತಗೊಳ್ಳಿ ಒಂದು ಪರ್ವತ ತಗೊಳ್ಳಿ ಮೊದಲನೆಯದಾಗಿ ಪ್ರಾರಂಭ ಆಗೋದು ಒಂದು ಹೆಣ್ಣಿನ ಹೆಸರಲ್ಲಿ ಕೇವಲ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಕರೆಸಿ ಒಂದು ಉಗುಳುವಂತ ಸಂದರ್ಭ ಆಗಬಾರದು ಈ ಪ್ರಪಂಚ ಈ ಭೂಮಿ ಏನು ಸೃಷ್ಟಿಕರ್ತರೆ ಆಗಿದರೆ ಅವರು ನಾವು ಒಂದು ಯಾವುದಾದರೂ ಒಂದು ಲೆವೆಲ್ ಗೆ ಹೋಗಬೇಕಂದ್ರೆ ಒಂದು ಗುರಿ ಸಾಧನೆ ಮಾಡಬೇಕಾದ್ರೆ ಆ ಏನು ನಮ್ಮ ಮೊದಲ ನಾವು ತಾಯಿ ಅಂತ ಹೇಳ್ತೀವಿ ಗುರುಗಳು ಅಂತ ಹೇಳ್ತೀವಿ ಅವರು ಕಾರಣಕರ್ತರಾಗಿರ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಸಂತೆಯ ತಾಯಿಂದರು ಮಕ್ಕಳು ಏನಾಗಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ಕೊಳ್ತಾರೆ ಆ ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ ಬಂದಿರಂತ ಎಷ್ಟೋ ಜನ ಮಕ್ಕಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಏನು ನಾವು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾವಿತ್ರಿಬಾಯಿ ಫುಲೆ ಸಾಲುಮರ ತಿಮ್ಮಕ್ಕ ಒನಕೆ ಓಬವ್ವ ಕಿತ್ತೂರು ಚೆನ್ನಮ್ಮ ಬೆಳಪಾಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಸರೋಜ ನಾಯ್ಡು ಕಲ್ಪನಾ ಚಾವಳ ಇಂದಿರಾ ಗಾಂಧಿ ಅನಿ ಬೆಸೆಂಟ್ ಮದರ್ ತೆರೇಸಾ ಇನ್ನೂ ಹೇಳ್ತಾ ಹೋದ್ರೆ ಅದರ ಪಟ್ಟಿ ಒಂದು ಪ್ರಭು ಒಂದು ಗತ ಕಾಲದಲ್ಲಿ ಮತ್ತು ಈಗ ಏನು ಸಾಧನೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಆ ಒಂದು ಆ ಏನು ತಾಯಿಗಳು ಒಂದು ನಮ್ಮ ಶ್ರದ್ಧೆಯ ತಾಯಿಂದರು ಮಕ್ಕಳ ಒಂದು ಮನಸ್ಸಿನಲ್ಲಿ ಒಂದು ಒಳ್ಳೆ ಆಲೋಚನೆಗಳನ್ನು ಆ ಮಗು ಇರುವಾಗಲೇ ಅವರು ಏನು ಯಾವುದರಲ್ಲಿ ಒಂದು ಟ್ಯಾಲೆಂಟ್ ಇದ್ದಾರೆ ಮತ್ತು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಒಂದು ಮಾರಲ್ ಎಜುಕೇಶನ್ ಅಂತೇಳಿ ಮತ್ತು ಸಮಾಜದಲ್ಲಿ ಹೆಣ್ಣನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು ಮತ್ತು ಹೆಣ್ಣಿಗೆ ಯಾವ ರೀತಿಯಲ್ಲಿ ನೀವು ಹಿರಿಯರಿಗೆ ಸಂಸ್ಕಾರ ಕಲಿಸುವಂಥದ್ದು ಕೆಲಸನ ಮೊದಲು ಮನೆಯಿಂದ ಪ್ರಾರಂಭ ಆಗುತ್ತೆ ಆ ಕೆಲಸವನ್ನು ಪ್ರತಿಯೊಬ್ಬರು ತಾಯಂದರು ಅದನ್ನು ಮಾಡಿದ್ರೆ ಏನು ಈಗ ಸಾಧಕರಿದ್ದಾರೆ ಏನು ಈ ದಿವಸ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಡಾಕ್ಟರ್ ಲತಾ ಮೇಡಮ್ ಅವರು ಮೀನಾಕ್ಷಿ ಉಟ್ಟಿಗೆಯವರು ಪ್ರೇಮ ರಾಮಪ್ಪ ಅವರು ಶ್ರೀಮತಿ ಶ್ರೀದೇವಿ ಮತ್ತು ಮಲ್ಲಮ್ಮ ಬಾಣಿ ಇಂಥವರು ಏನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸಾಧನೆ ಮಾಡುವಂಥ ಶಾಲೆಗೆ ನಿಮ್ಮ ಮಕ್ಕಳನ್ನ ಕೊಂಡೊಯ್ಬೋದು ಆ ನಿಟ್ಟಿನಲ್ಲಿ ನೀವು ನೋಡಿ ಚರಿತ್ರೆಯಲ್ಲಿ ಈಗಾಗಲೇ ಮೇಡಮ್ ಅವರು ಹೇಳಿದರು ಭುವನೇಶ್ವರ ದೇವಿ ಮನಸ್ಸು ಮಾಡಲಂದ್ರೆ ನರೇಂದ್ರ ಸ್ವಾಮಿ ವಿವೇಕಾನಂದ ಆಗ್ತಿರ್ಲಿಲ್ಲ ಹಾಗೆ ಜೀಜಾಬಾಯಿ ಅವರು ಮನಸ್ಸು ಮಾಡಿಲ್ಲ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ ಆಗ್ತಿರ್ಲಿಲ್ಲ ಅವರೆಲ್ಲರೂ ಸಹ ಆ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೆ ಏನು ಒಂದು ಐನ್ಸ್ಟೀನ್ ಆಗ್ಬೇಕಂತಂದ್ರೆ ಅವ್ರ ತಾಯಿ ಒಂದು ಏನು ಮೋಟಿವೇಟ್ ಮಾಡ್ತಾರೆ ಈ ಥರ ಸಾಕಷ್ಟು ಏನು ಒಂದು ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬ ಒಂದು ಯಶಸ್ಸಿನ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾರೆ ಅದು ತಾಯಿ ರೂಪದಲ್ಲಿ ಹೆಂಡತಿ ರೂಪದಲ್ಲಿ ಅಕ್ಕ ತಂಗಿ ಯಾವುದೋ ರೂಪದಲ್ಲಿ ಒಂದು ಮಹಿಳೆ ಇರ್ತಾರೆ ಅಂತ ಅದು ನಿಜಾನೇ ಅದು ನಮ್ಮ ಜೀವನದಲ್ಲೂ ಸಹ ನಮ್ಮ ಒಂದು ಈ ನಮ್ಮ ಅಕ್ಕವರಿರ್ಬೋದು ಮತ್ತು ನಮ್ಮ ಧರ್ಮಪತ್ನಿಯವರಿರ್ಬೋದು ಇವರು ಎಲ್ಲರೂ ಸಹ ಒಂದು ಅವರ ಒಂದು ತ್ಯಾಗ ಮನೋಭಾವನೆಗಳಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಅದು ಅದರ ಅವರ ಡೆಡಿಕೇಶನ್ ಏನಿದೆ ಅವರ ಕಷ್ಟಗಳು ಅವರ ಒಂದು ತ್ಯಾಗ ಮನೋಭಾವನೆಗಳಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕ್ಕೆ ಇಷ್ಟ ಮಾತ್ರ ಹೇಳ್ತೀನಿ ಅದರಲ್ಲಿ ನಾನು ಹೇಳಲಿಲ್ಲ ಒಳ್ಳೆ ಗಂಡ ಸಿಕ್ಕಿದ್ರೆ ಒಳ್ಳೆ ಹೆಂಡತಿ ಸಿಗಲ್ಲ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಒಳ್ಳೆ ಗಂಡ ಸಿಕ್ಕಿರಲ್ಲ ಇಬ್ಬರು ಒಳ್ಳೆಯವರಾಗಿದ್ರೆ ಒಳ್ಳೆ ಮಕ್ಕಳು ಹುಟ್ಟಲ್ಲ ಇಬ್ಬರು ಮಕ್ಕಳು ಒಳ್ಳೆಯವರಾಗಿದ್ರೆ ಮಕ್ಕಳು ಒಳ್ಳೆಯವರಾಗಿದ್ರೆ ಅವ್ರು ಕರೆಕ್ಟಾಗಿ ಬಾಯಿಸ್ಕೊಂಡು ಕೊಡಲ್ಲ ಈ ತರ ದೇವರು ಒಂದಲ್ಲ ಒಂದು ಕೊರತೆಗಳನ್ನ ನಮ್ಗೆ ಕೊಡ್ತಾನೆ ಇರ್ತಾರೆ ನಾವು ಅದನ್ನ ಎದುರಿಸ್ತಾನೆ ಇದ್ದೀವಿ ಆದ್ರೆ ಒಂದು ಮಾತು ಮಹಿಳೆಯರಿಗಾಗ್ಲಿ ನಮ್ಮ ಅಣ್ಣ ತಂಗಿ ಅಣ್ಣ ತಮ್ಮಗಳಿಗಾಗ್ಲಿ ಹೇಳ್ತಾ ಇರೋದು ಏನೇ ನಾವು ತಪ್ಪು ಮಾಡಿಲ್ಲ ಅಂದ್ರೂ ನಾವು ತಪ್ಪು ಮಾಡಿದೀವಿ ಅಂತ ನಮಗೆ ಬೆಳ್ಳು ತೋರಿಸುವಾಗ ಮಹಿಳೆಯರು ತುಂಬಾ ಅವರ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ನಾವು ಮಾಡಿಲ್ಲ ಆದ್ರೂ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಅಂತ ಸೂಸೈಡ್ ಅಲ್ಲಿ ಮಾಡ್ಕೊಳ್ತಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದಾರೆ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ ನಾವು ತಪ್ಪು ಮಾಡಿಲ್ಲ ಅಂತ ನಾವು ತೋರಿಸ್ಬೇಕಂದ್ರೆ ನಾವು ಪ್ರಾಣ ಸಮೇತ ಇಡಬೇಕು ನಾವು ಸತ್ತು ಹೋದ್ರೆ ನಮ್ಮ ಕಲಂಕ ನಮ್ಮ ಮೇಲೆ ಇರೋದ ಭಾಗ್ಯ ಉಳ್ಕೊಂಡ್ರೆ ನಾವು ಅದು ಸಾಧಿಸಿ ತೋರಿಸ್ಬೇಕಂದ್ರೆ ನಾವು ಬದುಕಿ ಸಾಧಿಸಿ ತೋರಿಸ್ಬೇಕು ಇದನ್ನ ನಿಮ್ಗೆ ನಾನು ನಮ್ಮ ಮಹಿಳೆಯರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಹಾಗೆ ಗಂಡ್ಮಕ್ಳಿಗೂ ಹೇಳ್ತಾ ಇದ್ದೀನಿ ನನಗೆ ಹೆಂಡತಿ ಅಂದ್ರೆ ಎಲ್ಲ ಹೆಂಡತಿರು ಒಳ್ಳೆಯವರು ಸಿಗಲ್ಲ ಎಲ್ಲ ಗಂಡದ್ರು ಒಳ್ಳೆಯವರು ಸಿಗಲ್ಲ ಹಾಗಾಗಿ ನಾನು ಎಲ್ರಿಗೂ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಒಳ್ಳೆ ಹೆಂಡತಿಗೆ ಸಿಗ್ತಾರೆ ಅಂತ
ಒಳ್ಳೆ ಹೆಂಡಿನೂ ಸಿಕ್ಕಿರಲ್ಲ. ಅಂತ ಗಂಡಮಕ್ಕಳು ಕೂಡ ಅವ್ರ ಅಪ್ಪ ಅಮ್ಮ ಅವ್ರನ್ನ ಕಷ್ಟಪಟ್ಟು ಸಾಕಿ ಓದಿಸಿ ಬೆಳೆಸಿರ್ತಾರೆ. ಆಮೇಲೆ ಯಾವುದೋ ಒಂದು ಹೆಣ್ಣು ಲವ್ ಫೇಲ್ಯೂರ್ ಆಯಿತು, ಇನ್ನೊಂದು ಹೆಂಡತಿನೇ ಕೈ ಕೊಟ್ಟಲು, ಇನ್ನೊಂದು ಅಂತ ಕೊಟ್ಟಿದ ತಕ್ಷಣ ಅದನ್ನ ಸಾಧಿಸದೆ ಅವ್ರು ಸೂಸೈಡ್ ಮರ್ಯಾದೆ ಹೋಯ್ತು ಅಂತ ಸೂಸೈಡ್ ಮಾಡ್ಕೊತಾರೆ. ದಯವಿಟ್ಟು ಆ ಕೆಲಸ ಯಾರು ಮಾಡಬೇಡಿ. ನಮ್ಮನ್ನ ದೇವರು ಸುಮ್ಮನೆ ಹುಟ್ಟಿಸಿರಲ್ಲ, ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತ ಹುಟ್ಟಿರ್ತಾನೆ. ನಾವು ಏನು ಹುಟ್ಟಿದ್ದೀವಿ ಅನ್ನೋದು ಒಂದು ಕೆಲಸಕ್ಕೋಸ್ಕರ ಹುಟ್ಟಿ ನಮ್ಮನ್ನ ಒಂದು ಯಾವುದೋ ಒಂದು ಗುರಿಗೆ ನಾವು ನಮ್ಮನ್ನ ಬೆಳೆಸಿರ್ತಾನೆ. ಹಾಗಾಗಿ ದಯವಿಟ್ಟು ಯಾರು ಸೂಸೈಡ್ ಮಾಡ್ಕೊಳ್ಳಿ, ನಮ್ಮನ್ನು ಏನಕ್ಕೋಸ್ಕರ ಈ ಭೂಮಿಗೆ ತಂದ ಅಂತ ಯೋಚನೆ ಮಾಡಿ ನಾವು ಯಾವಾಗ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊಂತ
ಪುತ್ರ ವಾತ್ಸಲ್ಯ ಫೌಂಡೇಶನ್ನ ವತಿಯಿಂದ ಆರನೇ ವರ್ಷದಲ್ಲಿ ಇದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿಕ್ಷಣ ತಜ್ಞರಾದಂತಹ ಶ್ರೀಮತಿ ಅರುಣಾ ಪ್ರಸಾದ್ ರವರು ಹಾಗೂ ಹೃದಯ ರೋಗ ತಜ್ಞೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು, ಚಿತ್ರನಟಿ ನವನೀತರವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೃವತ್ಸಲ್ಯ ಫೌಂಡೇಶನ್ನ ಅಧ್ಯಕ್ಷಿಣಿಯಾದಂತಹ ಎಸ್ ರಾಜಲಕ್ಷ್ಮಿ ಅಮ್ಮನವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ದಕ್ಷ ಅಧಿಕಾರಿಗಳಾದಂಥ ಕೆ ವಿಶ್ವನಾಥ್ ಸರ್ ಅವರು ಹಾಗೂ ಜಿಗಣಿ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಗಳಾದಂಥ ಶೇಖರ್ ಸರ್ ಅವರು, ಇನ್ನೂ ಹಲವಾರು ಜನ ಗಣ್ಯಮಾನ್ಯರು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಜನ ಹೆಣ್ಮಕ್ಳಲ್ಲಿ ಭಾಗವಹಿಸಿ ಮಕ್ಕಳು ಹೆಣ್ಮಕ್ಳು ಸಾಕಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಬಡವರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡ್ತಕ್ಕಂಥದ್ದು, ಆ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ಪ್ರೋತ್ಸಾಹ ಧನವನ್ನು ನೀಡ್ತಕ್ಕಂಥದ್ದು ಹಾಗೂ ಹೆಣ್ಣು ಮಕ್ಕಳಿಗೆ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ಹೀಗೆ ಮತ್ತು ಅಸಹಾಯಕರಿಗೆ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶ್ರೀಮತಿ ಸರಳಾ ರವೀಂದ್ರ ಅವರು ಸಾಕಷ್ಟು ಧನ ಸಹಾಯವನ್ನು ಸಹ ಮಾಡಿದ್ದಾರೆ. ನಿಜವಾಗಲೂ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಯಶಸ್ವಿಯಾಗಿದೆ. ಈ ಯಶಸ್ಸಿಗೆ ಸಹಕರಿಸಿದಂಥ ಅಧ್ಯಕ್ಷರಾದಂಥ ಶ್ರೀಮತಿ ಎಸ್ ರಾಜಲಕ್ಷ್ಮಿ ಅಮ್ಮನವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೂ ಎಲ್ಲ ತಾಯಂದಿರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೀವಿತ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಮತ್ತು ಮಾತೃವಾತ್ಸಲ್ಯ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಮುಖೇನವಾಗಿ ಶ್ರೀಯುತ ನಾಗಲೇಖ ಸರ್ ಅವರು ಮತ್ತು ಆನೆಕ್ ಅತ್ತಿಬೆಲೆ ವೃತ್ತ ನಿರೀಕ್ಷಕ ಇನ್ಸ್ಪೆಕ್ಟರಾದ ಶ್ರೀಯುತ ವಿಶ್ವನಾಥ್ ಸರ್ರವರ ನೇತೃತ್ವದಲ್ಲಿ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಅನೇಕ ಜಿಗಣಿ ಹೋಬಳಿಯ ಅನೇಕ ಊರುಗಳಲ್ಲಿ ನಾಗಲೇಖರವರ ನೇತೃತ್ವದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಮಡಿಕೆ ಒಡೆಯುವ ಕಾರ್ಯಕ್ರಮ, ಮ್ಯೂಸಿಕಲ್ ಚೇರ್ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲೂ ವಿಶೇಷವಾಗಿ ಒಂದು ವಿಷಯವನ್ನು ಕೊಟ್ಟಿದ್ದರು. ಅದು ಏನು ಅಂದರೆ ಈಗಿನ ಮಹಿಳೆಯರ ಸ್ಥಿತಿಗತಿ, ಅದರ ಮುಖೇನವಾಗಿ ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದರು. ಹಲವಾರು ಹೆಣ್ಣು ಮಕ್ಕಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಡೆದುಕೊಂಡು ಈ ಭಾಗದ ಜನಕ್ಕೆ ಮಾತೃ ಫೌಂಡೇಶನ್ ಮತ್ತು ಜೀವಿತ ಮಹಿಳಾ ಫೌಂಡೇಶನ್ ಎರಡೂ ಸೇರಿ ಮಹಿಳೆಯರಿಗೆ ಉತ್ತಮವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯ ಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬುವ ಕೆಲಸವನ್ನು ಶ್ರೀಯುತ ನಾಗಲೇಖರವರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರಾದ ಶ್ರೀಯುತ ವಿಶ್ವನಾಥ್ ಸರ್ ಅವರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅವರಿಗೆ ಈ ಒಂದು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪರವಾಗಿ ಅವರಿಗೆ ಮತ್ತೊಮ್ಮೆ ಎಲ್ಲ ನಿವಾಸಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದ. ಇದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಶ್ರೀ ನಾಗಲೇಖ ಅವರ ನೇತೃತ್ವದಲ್ಲಿ ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಪುರಂದರ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಮಹಿಳೆಯರಿಗೆ ಸ್ಫೂರ್ತಿ ಇದು, ಯಾಕೆಂದರೆ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸ್ಥಾನಗಳು ಕೊಡಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ಪ್ರತಿ ಗ್ರಾಮಗಳಲ್ಲೂ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಮಹಿಳೆಯರೇನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಮಹಿಳೆಯರಿಗೇನು ಗೊತ್ತಾಗಲ್ಲ, ಮಹಿಳಾ ದಿನಾಚರಣೆ ಅಂದರೆ ಗೊತ್ತಿಲ್ಲ. ಏನಕ್ಕೆ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಕೋಬೇಕು, ಈ ಆಚರಣೆಯಿಂದ ಏನಾಗುತ್ತೆ, ಇರ್ತಕ್ಕಂಥ ಒಂದು ಜನಗಳಿಗೆ ಏನು ಸಂದೇಶ ಹೋಗುತ್ತೆ ಅನ್ನೋ ಒಂದು ಇದನ್ನು ತಿಳಿಸ್ಕೊಡುವಂಥ ಕಾರ್ಯಕ್ರಮಗಳಿದು. ಯಾಕೆಂದರೆ ಮಹಿಳೆಯೇ ನಾವು ಇವತ್ತು ಹುಟ್ಟೇ ಮಹಿಳೆ, ಮಹಿಳೆಯಿಂದ ಹುಟ್ಟಿರ್ತಕ್ಕಂಥ ಪ್ರಪಂಚ, ಈ ದೇಶ ಹುಟ್ಟಿದ ತಕ್ಷಣ, ಈ ಪ್ರಪಂಚ ಹುಟ್ಟಿದ ತಕ್ಷಣ ಹುಟ್ಟಿದ್ದೇ ಮಹಿಳೆ. ಮಹಿಳೆಯಿಂದ ಹುಟ್ಟಿರ್ತಕ್ಕಂಥ ಜೀವರಾಶಿಗಳೇ ಈ ಒಂದು ಜನ. ಯಾಕಂದರೆ 140 ಕೋಟಿ ಈ ಒಂದು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ. ಇದರಲ್ಲಿ ಈ ದೇಶದಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ. ವಿಶ್ವದಲ್ಲೇ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ವಿಶ್ವದಲ್ಲಿ ಆಚರಣೆ ಮಾಡುವಾಗ ನಾವ್ಯಾಕೆ ಆಚರಣೆ ಮಾಡಬಾರ್ದು? ನಿಸರ್ಗ ಬಡಾವಣೆ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ನಡೆದಿದೆ. ಮಾತೃ ಫೌಂಡೇಶನ್ ಮತ್ತು ಜೀವಿತ ಫೌಂಡೇಶನ್ ಅವರು ಈ ಕಾರ್ಯಕ್ರಮವನ್ನು, ನಾನು ಯಾವುದು ಆನೇಕಲ್ ತಾಲೂಕಲ್ಲಿ ಈ ಥರ ಮಹಿಳಾ ಕಾರ್ಯಕ್ರಮ ನೋಡಲಿಲ್ಲ. ಯಾಕಂದರೆ ಸರಳವಾಗಿ ಭಾಳ ಒಂದು ವಿಜೃಂಭಣೆಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮನ. ಈ ಒಂದು ಫೌಂಡೇಶನ್ ನಮ್ಮ ನಾಗಲೇಖ ಅವರಿಗೆ ಮತ್ತು ಮಾತೃ ಮತ್ತು ಜೀವಿತ ಫೌಂಡೇಶನ್ಗೆ ನಾವು ಆಭಾರಿಯಾಗಿದ್ದೇವೆ.